ಬೀಮ್ ಬಾರ್ ಬೈಂಡಿಂಗ್ ಆಗಿದೆ ಮ್ಯಾಟ್ ಅಲ್ಲಿ ಟೂ ವೇ ಮ್ಯಾಟ್ ಕಂಪ್ಲೀಟ್ ಮಾಡಿದ್ದಾರೆ ನೋಡಿ ಮೇನ್ ವಾಲ್ ಅಥವಾ ಮೇನ್ ಬೀಮ್ ಸಮಸ್ತ ನಡಿನ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆ ಹೌಸ್ ಪ್ಲಾನಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ನೋಡ್ಬೋದು ಸ್ನೇಹಿತರೆ ಬೀಮ್ ಬಾರ್ ಬೈಂಡಿಂಗ್ ಆಗಿದೆ ಮ್ಯಾಟ್ ಎಲ್ಲ ಟೂ ವೇ ಮ್ಯಾಟ್ ಕಂಪ್ಲೀಟ್ ಮಾಡಿದ್ದಾರೆ ನೋಡ್ಬೋದು ಮ್ಯಾಟ್ ಟೂ ವೇ ಕಂಪ್ಲೀಟ್ ಟೂ ವೇ ಇರುತ್ತೆ ಸೆಕ್ಷನ್ ವೈಸ್ ಟೂ ವೇ ಮಾಡಿರ್ತಾರೆ ಸೊ ಮೇನ್ ವಾಲ್ ಅಥವಾ ಮೇನ್ ಬೀಮ್ ಏನು ಹೇಳ್ತೀವಿ ಅಲ್ವಾ ಸೊ ಆ ಲೋಡಿಂಗಿಗೆ ಶೇರ್ ಮಾಡಿ ಕಂಪ್ಲೀಟ್ ಮಾಡಿರ್ತಾರೆ ಮತ್ತು ಎಲೆಕ್ಟ್ರಿಕಲ್ ಇದು ನೋಡ್ತಾ ಇರ್ಬೋದು ಫ್ಯಾನ್ ಬಾಕ್ಸ್ ಇದೆಲ್ಲ ಇದು ಡೀಪ್ ಜಂಕ್ಷನ್ ಅಂತ ಡೀಪ್ ಜಂಕ್ಷನ್ನು ಡೀಪ್ ಜಂಕ್ಷನ್ ಯಾಕೆ ಪ್ರೊವೈಡ್ ಮಾಡೋದು ಅಂತ ಹೇಳಿದ್ರೆ ಒಂದು ವೇಳೆ ನೀವು ಫಾಲ್ ಸೀಲಿಂಗ್ನೆಲ್ಲ ಮಾಡಲಿಲ್ಲ ಅಂತ ಹೇಳಿದರೆ ನಿಮಗೆ ಮಾರ್ಕೆಟಲ್ಲಿ ಸಿಗುವಂಥ ಎಲ್ ಇ ಡಿಗಳನ್ನ ಡ್ರೈವರ್ ಎಲ್ ಇ ಡಿ ವಿದೌಟ್ ಡ್ರೈವರ್ ಎಲ್ ಇ ಡಿ ಬರ್ತವೆ ಅವುಗಳನ್ನ ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡ್ಬೋದು ಸೊ ನೀವು ಫಾಲ್ ಸೀಲಿಂಗ್ ಇಲ್ಲದೇ ಒಂದು ರೂಫಿಂಗಲ್ಲಿ ಮಲ್ಟಿಪಲ್ ಕಲರ್ಸ್ ಒಂದು ಸಿಂಗಲ್ ಕಲರ್ಸ್ ಯಾವುದು ಕೂಡ ಯೂಸ್ ಮಾಡ್ಬೋದು ನೋಡೋಕ್ಕೆ ಒಂದು ಒಳ್ಳೆ ವೀವ್ ಇರುತ್ತೆ ನೈಟು ಸೊ ಅಥವಾ ಡೇ ಅದಕ್ಕೋಸ್ಕರ ಡೀಪ್ ಜಂಕ್ಷನ್ ಯೂಸ್ ಮಾಡೋದು ಓಪನ್ ಎಲ್ ಇ ಡಿ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ನೀವು ಫ್ಲ್ಯಾಟ್ ಜಂಕ್ಷನ್ಗಳನ್ನ ಯೂಸ್ ಮಾಡ್ಬೋದು ಸೊ ಡೀಪ್ ಜಂಕ್ಷನ್ನ ನೀವು ಎಲ್ ಇ ಡಿಗಳನ್ನ ಡೀಪ್ ಜಂಕ್ಷನ್ನ ಯೂಸ್ ಮಾಡೋದಾದ್ರೆ ಎಲ್ ಇ ಡಿಗೆ ಮಿನಿಮಮ್ ಕಾಂಕ್ರೀಟ್ ಥಿಕ್ನೆಸ್ ಬಂದು ಅಬೌವ್ 5 inches ನೆನ್ಪಿಟ್ಕೊಳ್ಳಿ 5 inch ಮೇಲೆ ಕಾಂಕ್ರೀಟ್ ಇರಬೇಕು 4 inch ಕಾಂಕ್ರೀಟ್ ಏನಾದರೂ ಹಾಕಿ ನೀವು ಡೀಪ್ ಜಂಕ್ಷನ್ಗಳನ್ನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಲೀಕೇಜ್ ಸಮಸ್ಯೆಯನ್ನು 100% ಫೇಸ್ ಮಾಡಬೇಕಾಗುತ್ತೆ ಎದುರಿಸ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದರೆ ಅದಕ್ಕೆ ಮೇಲ್ಗಡೆ ಕವರಿಂಗ್ ತುಂಬ ಕಡಿಮೆ ಆಗುತ್ತೆ ಕಾಂಕ್ರೀಟ್ ಕವರಿಂಗ್ ತುಂಬ ಕಡಿಮೆ ಆಗುತ್ತೆ ಸೊ ಅವಾಗ ನೀವು ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ ಸೊ ಇದು ಒಂದು ಸೈಡ್ ಮಾತ್ರ ಕಾಲಮ್ಸ್ ಇದೆ ಯಾಕಪ್ಪ ಅಂತೇಳಿದ್ರೆ ಒಂದು ಸೈಡ್ ಫೌಂಡೇಶನ್ ಆಲ್ರೆಡಿ ಫೌಂಡೇಶನ್ ಆಗಿದ್ದು ಮನೆ ಸೊ ಪ್ಲ್ಯಾನ್ ಮತ್ತು ವಾಸ್ತು ಮತ್ತು ಆಯಕ್ಕೆ ತಕ್ಕಂಗೆ ಎಕ್ಸ್ಟೆನ್ಷನ್ ಮಾಡಿಬಿಟ್ಟು ಕಾಲಮ್ಸ್ನ ಪ್ರೊವೈಡ್ ಮಾಡಿ ಮಾಡ್ತಾಯಿರೋವಂಥದ್ದು ಇದು ಲಿವಿಂಗ್ ಏರಿಯಾದಲ್ಲಿ ಎರಡು ಫ್ಯಾನು ಅಂತೆ ಸೆಂಟ್ರಲ್ಲಿರೋದು ಲೈಟಿಗೋಸ್ಕರ ಲೈಟ್ ಮೀನ್ಸು ಝೂಮರ್ ಲೈಟ್ ಶೋ ಲೈಟ್ ಅಂತ ಹೇಳ್ತಿಲ್ವಾ ಅಂತಾರ ಇದು ಗೆಸ್ಟ್ ಹಾಲು ಗೆಸ್ಟ್ ಲಿವಿಂಗ್ ಹಾಲ್ ಇದು ಫ್ಯಾಮಿಲಿ ಲಿವಿಂಗ್ ಹಾಲ್ ಸೊ ಎರಡು ಬೆಡ್ರೂಮ್ ಗ್ರೌಂಡ್ ಫ್ಲೋರಲ್ಲಿ ಒಂದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ ಇಂಟರ್ನಲ್ ಸ್ಟೇರ್ ಕೇಸ್ ಇದೆ ಅದಕ್ಕೆ ಏನಂತ ಹೇಳಿದ್ರೆ ಸೇಮಿ ಡುಪ್ಲೆಕ್ಸ್ ಅಂತ ಹೇಳ್ತೀವಲ್ವಾ ಒಳಗಿಂದನೇ ಸ್ಟೇರ್ ಕೇಸು ಇದು ಸೇಮಿ ಡುಪ್ಲೆಕ್ಸ್ ಓಪನ್ ಡುಪ್ಲೆಕ್ಸ್ ಅಲ್ಲ ಓಪನ್ ಡುಪ್ಲೆಕ್ಸ್ ವೀವ್ ಇರುತ್ತೆ ಡಬಲ್ ಹೈಟ್ ವೀವ್ ಕೊಡ್ತೀವಲ್ವ ಅದು ಓಪನ್ ಡುಪ್ಲೆಕ್ಸು ಇದು ಸೇಮಿ ಡುಪ್ಲೆಕ್ಸ್ ಇದೆ ಸೊ ಟಾಯ್ಲೆಟ್ ಬಾತ್ರೂಮ್ ಬರುವಲ್ಲಿ ಪ್ಲಂಬಿಂಗ್ ಪೈಪ್ಗೋಸ್ಕರ ಸಂಕನ್ ಸ್ಲ್ಯಾಬ್ ಪ್ರೊವೈಡ್ ಆಗಿದೆ ಫಸ್ಟ್ ಫ್ಲೋರಲ್ಲಿ ಎರಡು ಬೆಡ್ ಟಾಯ್ಲೆಟ್ ಬರುತ್ತೆ ಸೊ ಅದಕ್ಕೋಸ್ಕರ ಇದು ಫಸ್ಟ್ ಫ್ಲೋರಲ್ಲಿ 3 bedroom ಇದೆ ಮತ್ತು ಇದಕ್ಕೆ ಹೊರಗಡೆಯಿಂದ ಸ್ಟೇರ್ ಕೇಸ್ ಕೂಡ ಇದೆ ಮೇಲ್ಗಡೆ 3 bedroom ಹಾಲ್ ಇರುತ್ತೆ ಏನಾದರೂ ಫಂಕ್ಷನ್ ಏನಾದರೂ ಆದರೆ ಹೊರಗಡೆಯಿಂದ ಬರೋಕ್ಕೆ ಅಥವಾ ಟೆರೆಸ್ಸಿಗೆ ಹೋಗೋಕ್ಕೋಸ್ಕರ ಹೊರಗಡೆ ಬಂದು ಸ್ಟೇರ್ ಕೇಸ್ ಕೂಡ ಇದೆ ನೋಡ್ಬೋದು ಸೊ ಈ ಪಿಲ್ಲರ್ ಪಕ್ಕದಲ್ಲೇ ಎಂಟ್ರಿ ಇರುತ್ತೆ ಈ ರೂಮ್ಗೆ ಸಂಕನಲ್ಲಿ ಒಂದು ಪಾರ್ಟ್ ಒಂದು ಹಾಫ್ ಪಾರ್ಟು ಫಿಲ್ ಆಗುತ್ತೆ ಫಿಲ್ ಆಗಿಬಿಟ್ಟು ಇದೇ ಫ್ಲೋರ್ ಲೆವೆಲೇ ಫಿನಿಷಿಂಗ್ ಆಗುತ್ತೆ ಆಫ್ಟರ್ ಪೈಪ್ ಪ್ಲೇಸ್ ಮಾಡಿಟ್ಟಿರೋದು ನೆಕ್ಸ್ಟ್ ಫ್ಲೋರ್ ಕನೆಕ್ಷನ್ಗೆ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಬರುತ್ತೆ ಇಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಸೊ ಅಲ್ಲಿಂದನೇ ನೆಕ್ಸ್ಟ್ ಫ್ಲೋರ್ಗೆ ಪವರ್ ಸಪ್ಲೈಗೆ ಇವಾಗಲೇ ಮೇಲೆ ಎಬ್ಸಿಟ್ಟಿದ್ದಾರೆ ಅಲ್ಲೆಲ್ಲ ನೋಡ್ತಾ ಇರೋದು ಕೆಲವು ಸ್ಪಾಟ್ ಲೈಟ್ಗಳಿಗೆ ಇಲ್ಲಿ ಒಂದು ಪಾರ್ಟ್ ಹೊರಗೆ ಹೋಗಿದೆ ಸ್ವಲ್ಪ ಜಾಗ ಇದು ಈ ಬೆಡ್ರೂಮಲ್ಲಿ ಫಸ್ಟ್ ಫ್ಲೋರಲ್ಲಿ ಏನು ಬೆಡ್ರೂಮ್ ಫ್ಲೋ ಆಗ್ತದಲ್ಲ ಆ ಬೆಡ್ರೂಮಲ್ಲಿ ಅವರಿಗೊಂದು ಬಾಲ್ಕನಿ ಹೋಗಿ ನಿಂತ್ಕೊಳ್ಳೋಕೆ ಒಂದು ವೀವಿಗೆ 3D ಹಾಕ್ತೀನಿ 3D ನಿಮ್ಗೆ ಗೊತ್ತಾಗುತ್ತೆ ಇದು ಒಂದು ಬೆಡ್ರೂಮಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕೆ ಬಾಲ್ಕನಿ ವೀವ್ ಈ ಬೆಡ್ರೂಮಿಗೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇದೆ ಬಟ್ ಇದಕ್ಕೆ ಆ ಥರ ಬಾಲ್ಕನಿ ವೀವ್ ಇಲ್ಲ ಸೊ ಈ ಬೆಡ್ರೂಮಲ್ಲಿ ಒಂದು ಟಾಯ್ಲೆಟ್ ಬರುತ್ತೆ ಅಟ್ಯಾಚ್ ಆಗಿ ನೆಕ್ಸ್ಟು ಬಟ್ ಅದಕ್ಕೆ ಸಂಕನ್ ಮಾಡಿಲ್ಲ ಯಾಕೆಂತ ಹೇಳಿದ್ರೆ ಅದು ಸಂಕನ್ ಮಾಡಿದರೆ ಕೆಳಗಡೆಯಿಂದ ಡಿಸ್ಪ್ಲೇ ಆಗುತ್ತೆ ಅಂತ
ಸೊ ಅದನ್ನ ವಾಲ್ ಮೌಂಟ್ ಕಮೋಡ ಎಲ್ಲ ಮಾಡಿದಾಗ ನಿಮಗೆ ಸಂಕನ್ ರಿಕ್ವೈರ್ಮೆಂಟ್ ಇರೋದಿಲ್ಲ ಇಂಡಿಯನ್ ಕಮೋಡ ಮಾಡೋದಿದ್ರೆ ಬೇಕಾಗುತ್ತೆ ಅದರಲ್ಲಿ ಕೂಡ ಫ್ಲಾಟ್ ಕಮೋಡಗಳೆಲ್ಲ ಅವೈಲೇಬಲ್ ಇದಾವೆ ಈಗ ಆದರೂ ಕೂಡ ಒಂದು ಸ್ವಲ್ಪ 5 ಇಂಚು 6 ಇಂಚು ಹೈಟ್ ಬಂದುಬಿಡುತ್ತೆ ಸೊ ಬಿಫೋರ್ ಪ್ಲಾನ್ ಮಾಡಿ ಏನಾದರೂ ನೀವು ವಾಲ್ ಮೌಂಟ್ ಕಮೋಡ ಹಾಕ್ತೀವಿ ಇದ್ರೂ ಸಂಕನ್ ಮಾಡೋದು ಬೇಡ ಅನ್ನೋದಾದರೆ ಟ್ರ್ಯಾಪ್ ಇಡುವಂಥ ಜಾಗವನ್ನು ಸ್ವಲ್ಪ ತಗ್ಗು ಮಾಡಿ ಮೊದಲೇ ಕಾಂಕ್ರೀಟ್ ಹಾಕಬೇಕಾದ್ರೆ ಏನಾದರೂ ಪ್ರೊವೈಡ್ ಮಾಡಿದರೆ ಟ್ರಾಫಿಕ್ಗೋಸ್ಕರ ನಿಮಗೆ ನೆಕ್ಸ್ಟ್ ತುಂಬ ವರ್ಕ್ ಈಸಿ ಆಗುತ್ತೆ ಇದು ಒಳಗಡೆಯಿಂದ ಸ್ಟೇರ್ ಕೇಸ್ ಇದು ಒಳಗಡೆಯಿಂದ ಹತ್ಕೊಂಡು ಹೀಗೆ ಬರೋಕ್ಕೆ ಬಂದಾಗ ಇದು ಕಂಪ್ಲೀಟ್ ಹಾಲ್ವರೆಗೆ ಈ ಏರೆ ಮತ್ತು ಈ ಏರೆ ಹಾಲ್ ಟೈಪ್ ಇರುತ್ತೆ ನಾವು ಫಂಕ್ಷನ್ ಆದಾಗ ಊಟಕ್ಕೆ ಮತ್ತು ಕೇತಕ್ಕೆ ಅಂತ ಸ್ನೇಹಿತರೆ ಏನಾದರೂ ಪ್ರಶ್ನೆ ಕೇಳೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈವರೆಗೆ ಹೌಸ್ ಪ್ಲಾನಿಂಗ್ ಕಣ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಆನ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ